ನಮಸ್ಕಾರ ಪ್ರಿಯ ವೀಕ್ಷಕರೇ. ಭಾರತೀಯ ಕಲಾ ಪರಂಪರೆ, ಸಾಹಿತ್ಯ, ಸಂಸ್ಕೃತಿಯನ್ನು ವಿಶ್ವಮಟ್ಟದಲ್ಲಿ ಅನಾವರಣಗೊಳಿಸಿರುವ ಹಾಗೂ ವಿಶ್ವಕ್ಕೆ ಸಾಂಸ್ಕೃತಿಕ ರಾಯಭಾರಿಯಾಗಿರುವವರು ಡಾಕ್ಟರ್ ಎಂ ಮೋಹನ್ ಆಳ್ವ. ಅರಬ್ ಸಂಯುಕ್ತ ಸಂಸ್ಥಾನದಲ್ಲಿ ಕಳೆದ 5 ದಶಕಗಳಿಂದ ಕಾರ್ಯೋನ್ಮುಖವಾಗಿರುವ ಕರ್ನಾಟಕದ ಕಡಲ ತೀರದ ತುಳುನಾಡಿನ ಬಂಟ ಸಮುದಾಯದವರ ಸಂಘಟನೆ UAE ಬಂಟ್ಸ್ನ ಪ್ರತಿಷ್ಠಿತ ಅತ್ಯಂತ ಉನ್ನತ ಮಟ್ಟದ ಪ್ರಶಸ್ತಿ ಬಂಟ ವಿಭೂಷಣ. ಈ ಪ್ರಶಸ್ತಿಯನ್ನು 2023ನೇ ಸಾಲಿನಲ್ಲಿ ಬಂಟ ಸಮುದಾಯದ ಹಿರಿಯರು ವೈದ್ಯಕೀಯ ಶಿಕ್ಷಣ, ಕಲೆ, ಭಾಷೆ, ಸಂಸ್ಕೃತಿ, ಸಮಾಜ ಸೇವೆಯಲ್ಲಿ ಸಾಧನೆ ಮಾಡಿರುವ ಡಾಕ್ಟರ್ ಮೋಹನ್ ಆಳ್ವರವರಿಗೆ ಇದೇ 2023 ಏಪ್ರಿಲ್ 30ನೇ ತಾರೀಕಿನಂದು ದುಬಾಯಿಯಲ್ಲಿ ನಡೆಯುವ ಬಂಟರ್ನ ಕೂಡುಕಟ್ಟು ಸ್ನೇಹ ಮಿಲನದಲ್ಲಿ ಪ್ರದಾನಿಸಿ ಗೌರವಿಸಲಾಗುವುದು. ಬನ್ನಿ ಸ್ನೇಹಿತರೆ, ಡಾಕ್ಟರ್ ಮೋಹನ್ ಆಳ್ವರವರ ಸಾಧನೆಯ ವಿಶ್ವರೂಪ ದರ್ಶನವನ್ನು ವೀಕ್ಷಿಸೋಣ. ನಡೆದು ಬಂದಿರುವ ಹೆಜ್ಜೆ ಗುರುತುಗಳನ್ನು ಅವಲೋಕಿಸುವುದಾದರೆ ಡಾಕ್ಟರ್ ಮೋಹನ್ ಆಳ್ವರವರು ಕರ್ನಾಟಕದ ಕಡಲ ತೀರದ ತುಳುನಾಡಿನ ಮೂಡಬಿದಿರೆಯವರು. ಜನ್ಮಭೂಮಿ, ಕರ್ಮಭೂಮಿ, ಸಾಧನೆಯ ತಪೋಭೂಮಿಯೂ ಸಹ ಮೂಡಬಿದಿರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯ ಪ್ರತಿಷ್ಠಿತ ಬಂಟ ಮನೆತನದ ಮಿಜಾರುಗುತ್ತು ಆನಂದ ಆಳ್ವ ಮತ್ತು ಸುಂದರಿ ಆಳ್ವ ದಂಪತಿಗಳ 4 ಮಕ್ಕಳಲ್ಲಿ ಕೊನೆಯವರಾಗಿ 1952ರಲ್ಲಿ ಜನಿಸಿದವರು. ಸುಸಂಸ್ಕೃತ ಪರಿಸರದಲ್ಲಿ ಬೆಳೆದು ಉನ್ನತ ಶಿಕ್ಷಣ ಉಡುಪಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜಿನಲ್ಲಿ ಪಡೆದು ವೈದ್ಯರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದವು. ಮೂಡಬಿದಿರೆಯಲ್ಲಿ 1980ರಲ್ಲಿ ಸ್ವಂತ ಕ್ಲಿನಿಕ್ನೊಂದಿಗೆ ಪ್ರಾರಂಭಿಸಿದ ಡಾಕ್ಟರ್ ಮೋಹನ್ ಆಳ್ವರವರು ತಮ್ಮ ವೃತ್ತಿ ಕ್ಷೇತ್ರವನ್ನು ವಿಸ್ತರಿಸುತ್ತಾ 1982ರಲ್ಲಿ ಔಷಧಿ ತಯಾರಿಕಾ ಘಟಕವನ್ನು ಆಳ್ವಾಸ್ ಫಾರ್ಮಸಿ ಪ್ರಾರಂಭಿಸಿದರು. ಇವರ ಯೋಗರಾಜ ಎಸ್ಟೇಟ್ನ ಸುತ್ತಮುತ್ತಲಿನ 28 ಹಳ್ಳಿಗಳ ಜನಸಾಮಾನ್ಯರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆಳ್ವಾಸ್ ಹೆಲ್ತ್ ಸೆಂಟರ್ ಪ್ರಾರಂಭಿಸಿದರು. ಪ್ರಸ್ತುತ 300 ಹಾಸಿಗೆಗಳ ಸುಸಜ್ಜಿತವಾದ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳನ್ನು ಕಡಿಮೆ ಖರ್ಚಿನಲ್ಲಿ ಬಡ ಗ್ರಾಮೀಣ ಜನತೆಗೆ ಒದಗಿಸಲಾಗುತ್ತಿದೆ. 100 ಹಾಸಿಗೆಗಳ ನಾಗಪ್ಪ ಆಳ್ವ ಸ್ಮರಣಾರ್ಥ ಆಯುರ್ವೇದ ಆಸ್ಪತ್ರೆ, 50 ಹಾಸಿಗೆಗಳ ಆನಂದಮಯ ಆರೋಗ್ಯಧಾಮ, ಆಳ್ವಾಸ್ ನಿರಾಮಯ ಮಲ್ಟಿಸ್ಪೆಷಲ್ ಆಸ್ಪತ್ರೆ, ಆಯುಷ್ ಆರೋಗ್ಯ ಸೇವೆ, ಅಲೋಪತಿ, ಆಯುರ್ವೇದ, ಹೋಮಿಯೋಪತಿ, ನ್ಯಾಚುರೋಪತಿ, ಫಿಸಿಯೋಥೆರಪಿ ಮೊದಲಾದ ಸೌಲಭ್ಯಗಳು ಲಭ್ಯವಿದೆ. 1995ರಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಪ್ರಾರಂಭಿಸಿದ ಡಾಕ್ಟರ್ ಮೋಹನ್ ಆಳ್ವರು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗಾಗಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮಗಳ ಪೂರ್ವ ಪ್ರಾಥಮಿಕ ಶಾಲೆ, ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಪದವಿ ಪೂರ್ವ, ಪದವಿ, ಅರೆ ವೈದ್ಯಕೀಯ, ತಾಂತ್ರಿಕ ಶಿಕ್ಷಣಗಳನ್ನು ಒಳಗೊಂಡಿರುವ 18 ಶಾಲೆ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿದೆ. 15,000ಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವಿವಿಧ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ. ಗುಣಮಟ್ಟದ ಸುಸಂಸ್ಕೃತ ವ್ಯಕ್ತಿತ್ವದ ರೂಪೀಕರಣ, ದೇಶೀಯತೆ, ನಾಡು ನುಡಿ, ಸಂಸ್ಕೃತಿ, ಪಾರಂಪರಿಕ ಮಹತ್ವಗಳ ಅರಿವು, ಧ್ಯೇಯಗಳನ್ನು ರೂಪಿಸಿಕೊಂಡು ಫಲಿತಾಂಶದಲ್ಲಿ ಮೇಲುಗೈ ಸಾಧಿಸುತ್ತಾ ಬರುತ್ತಿದ್ದಾರೆ. ವಿದ್ಯಾರ್ಥಿಗಳ ದತ್ತು ಸ್ವೀಕಾರ ಯೋಜನೆಯಡಿಯಲ್ಲಿ 95%ಕ್ಕಿಂತಲೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಆಯ್ಕೆಯಾಗಿ ಉಚಿತ ಶಿಕ್ಷಣ, ಊಟ, ವಸತಿ ಇವುಗಳ ಮೂಲಕ ಶಿಕ್ಷಣ ಪಡೆಯುತ್ತಿದ್ದಾರೆ. ಕ್ರೀಡೆಗೆ ಸಹ ವಿಶೇಷ ಗಮನ ನೀಡಿರುವ ಸಂಸ್ಥೆ ಏಷ್ಯನ್ ಗೇಮ್ಸ್, ಒಲಿಂಪಿಕ್ಸ್ಗೆ ಆಯ್ಕೆಯಾಗಿರುವ ಕ್ರೀಡಾಪಟುಗಳನ್ನು ತಯಾರಿ ಮಾಡಿರುವುದು ರಾಷ್ಟ್ರದಲ್ಲಿ ಕ್ರೀಡಾಪಟುಗಳಾಗಿ ಹೊರಹೊಮ್ಮಿದ್ದಾರೆ. ಬುದ್ಧಿಮಾಂದ್ಯ ದಿವ್ಯಾಂಗ ವಿದ್ಯಾರ್ಥಿಗಳಿಗೆ ವಿಶೇಷ ಶಿಕ್ಷಣ ಸೌಲಭ್ಯ ವ್ಯವಸ್ಥೆ ಮಾಡಲಾಗಿದೆ. ವಿದ್ಯಾರ್ಥಿಗಳು ಈ ಸೌಲಭ್ಯವನ್ನು ಪಡೆದು ತಮ್ಮ ಜೀವನವನ್ನು ರೂಪಿಸಿಕೊಂಡಿರುವುದು
ಶಿಕ್ಷಣ ಸಂಸ್ಥೆಯು ಸಾರ್ಥಕತೆಯನ್ನು ಮೆರೆದಿದೆ. 4,000 ವಿದ್ಯಾರ್ಥಿಗಳು ದತ್ತು ಸ್ವೀಕಾರ ಯೋಜನೆಯಲ್ಲಿ ಸೌಲಭ್ಯ ಪಡೆದಿದ್ದಾರೆ. ಆಳ್ವಾಸ್ ಕ್ಯಾಂಪಸ್ ಮೂಡಬಿದಿರೆಯಿಂದ 2 ಕಿಲೋಮೀಟರ್ ದೂರದಲ್ಲಿದ್ದು 100 ಎಕರೆ ವಿಸ್ತೀರ್ಣದಲ್ಲಿ ಸುಂದರಿ ಆಳ್ವ ಆವರಣದಲ್ಲಿ ಪದವಿ ಪೂರ್ವ ಕಾಲೇಜು, ಪೂರ್ವ ಪ್ರಾಥಮಿಕ, ಪ್ರೌಢಶಾಲೆ, ಇಂಜಿನಿಯರಿಂಗ್, ಹೋಮಿಯೋಪತಿ, ನ್ಯಾಚುರೋಪತಿ, ಸುಸಜ್ಜಿತ ಪ್ರಯೋಗಶಾಲೆ, ಗ್ರಂಥಾಲಯ ಕಾರ್ಯನಿರ್ವಹಿಸುತ್ತಿದೆ. ಡಾಕ್ಟರ್ ಆಳ್ವರ ಧರ್ಮಪತ್ನಿ ಶೋಭಾ ಆಳ್ವರ ಹೆಸರಿನಲ್ಲಿ 150 ಎಕರೆ ಜಾಗದಲ್ಲಿ ಆಯುರ್ವೇದ, ಸಸ್ಯಗಳ ವನ, ಶೋಭಾವನ, 2,000 ವಿವಿಧ ಔಷಧಿ ಸಸ್ಯಗಳಿರುವ ಮೂಲಿಕ ವನ ಇಂದು ದೇಶದ ಮನ್ನಣೆ ಗಳಿಸಿದೆ. ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು ಪ್ರತಿಬಿಂಬಿಸುವ ಶಾಸ್ತ್ರೀಯ ಸಂಗೀತ, ನೃತ್ಯಕಲೆ, ಶ್ರೇಷ್ಠ ಕಲಾವಿದರ ಕಲಾ ಪ್ರದರ್ಶನದ ಅನಾವರಣ ಆಳ್ವಾಸ್ ವಿರಾಸತ್ನಲ್ಲಿ 35,000 ಪ್ರೇಕ್ಷಕರು ಭಾಗಿಗಳಾಗುತ್ತಾರೆ. 2003 71ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದು 2013 10ನೇ ವರ್ಷದ ಸವಿ ನೆನಪಿಗಾಗಿ ಆಳ್ವಾಸ್ ನುಡಿಸಿರಿ ವಿರಾಸತ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ವಿಯಾಗಿ ನಡೆದು 100,000 ಮಂದಿ ಪಾಲ್ಗೊಂಡಿದ್ದರು. ಸ್ಕೌಟ್ ಗೈಡ್ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಮುಖ್ಯ ಆಯುಕ್ತರು, ಮೈಸೂರು ವಿಭಾಗದ ಸಹಾಯಕ ಆಯುಕ್ತರು ಆಗಿರುವ ಡಾಕ್ಟರ್ ಮೋಹನ್ ಆಳ್ವರವರು ಸ್ಕೌಟ್ ಗೈಡ್ ಕನ್ನಡ ಭವನ 12 ಕೋಟಿ ವೆಚ್ಚದಲ್ಲಿ ಕಟ್ಟಿಸಿದ್ದಾರೆ. ಇದರಲ್ಲಿ ಡಾಕ್ಟರ್ ಮೋಹನ್ ಆಳ್ವರ ದೇಣಿಗೆ 8 ಕೋಟಿಯಾಗಿದೆ. 2022 ಸ್ಕೌಟ್ ಗೈಡ್ಸ್ ಜಾಂಬೂರಿಯನ್ನು ಆಯೋಜಿಸಿ 50,000 ಪ್ರತಿನಿಧಿಗಳು, 10,000 ಅಧಿಕಾರಿಗಳು, 3,000 ಸರ್ವಿಸ್ ಮ್ಯಾನ್ಗಳು ಭಾಗವಹಿಸಿದ್ದು, ಈ ಜಾಂಬೂರಿಯಲ್ಲಿ ಕೃಷಿ ಮೇಳ, ಆಹಾರೋತ್ಪನ್ನ ಮೇಳ, ಪುಸ್ತಕ ಮೇಳ, ಕಲಾಮೇಳ, ವಿಜ್ಞಾನ ಮೇಳ, ಈ ರೀತಿ 5 ಮೇಳಗಳು ನಡೆದಿದ್ದು ಹಗಲು ರಾತ್ರಿ 5 ವೇದಿಕೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ದಿನವೊಂದಕ್ಕೆ 1.5 ಲಕ್ಷ ಜನರಿಗೆ ಉಚಿತ ಊಟ ಉಪಹಾರದ ವ್ಯವಸ್ಥೆ, ಇವೆಲ್ಲವೂ ಡಾಕ್ಟರ್ ಮೋಹನ್ ಆಳ್ವರಿಂದ ಮಾತ್ರ ಸಾಧ್ಯ ಎಂಬುದು ಸಾಕ್ಷಿಯಾಗಿರುವುದು ದಾಖಲೆಗಳಾಗಿದೆ. ಬಹು ದೂರದರ್ಶಿತ್ವದ ಕನಸಿನ ಕಲ್ಪನೆಗಳನ್ನು ಸಾಕಾರಗೊಳಿಸುವ ಚೈತನ್ಯ, ಛಲ, ಸಾಧನೆ, ಶಿಸ್ತು, ಸಮಯ ಪ್ರಜ್ಞೆ ಡಾಕ್ಟರ್ ಮೋಹನ್ ಆಳ್ವರಲ್ಲಿ ನಾವು ನೋಡಬಹುದಾಗಿದೆ. ಡಾಕ್ಟರ್ ಮೋಹನ್ ಆಳ್ವರವರ ಸನ್ಮಾನದ ಕಿರೀಟಗಳಿಗೆ ಸೇರ್ಪಡೆಯಾದ ರತ್ನಗಳು ಅಸಂಖ್ಯಾತ. 1980 UK ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಬೆಸ್ಟ್ ಟ್ಯಾಲೆಂಟೆಡ್ ಯೂತ್ ಇನ್ ದ ವರ್ಲ್ಡ್ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಅವಾರ್ಡ್, ರಾಜೀವ್ ಗಾಂಧಿ ಆರೋಗ್ಯ ಮತ್ತು ವಿಜ್ಞಾನ ವಿಶ್ವವಿದ್ಯಾಲಯದ ಬೆಂಗಳೂರು, ಇದರಲ್ಲಿ 1997 20 ವರ್ಷಗಳ ಕಾಲ 7 ಬಾರಿ ಸೆನೆಟ್ ಸದಸ್ಯರಾಗಿ ರಾಜ್ಯಪಾಲರಿಂದ ನೇಮಕಗೊಂಡ ಏಕೈಕ ಪ್ರತಿನಿಧಿಯಾಗಿದ್ದಾರೆ. 2005 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 2010 ಮಂಗಳೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ, ಇನ್ನಿತರ ಹಲವಾರು ಪ್ರಶಸ್ತಿ ಸನ್ಮಾನಗಳ ಸರಮಾಲೆಯನ್ನೇ ಧರಿಸಿಕೊಂಡಿರುವವರು ಡಾಕ್ಟರ್ ಮೋಹನ್ ಆಳ್ವರವರು. ತುಳು ಭಾಷೆ ಕರ್ನಾಟಕದ ರಾಜ್ಯದ 2ನೆಯ ಅಧಿಕೃತ ಭಾಷಾ ಮಾನ್ಯತೆ ಸಮಿತಿಯ ಅಧ್ಯಕ್ಷರು. ಇವರ ಸಮಿತಿಯಲ್ಲಿ 8 ಮಂದಿ ತುಳು ಭಾಷಾ ತಜ್ಞರಿದ್ದಾರೆ. 2022 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಸಮಿತಿಯ ಸದಸ್ಯರು. ಡಾಕ್ಟರ್ ಮೋಹನ್ ಆಳ್ವರ ಸಾಧನೆಯ ಹೆಜ್ಜೆ ಗುರುತುಗಳು ಬೃಹತ್ ಗ್ರಂಥದ ಪುಟಗಳಷ್ಟಿವೆ. ಕೆಲವು ಪ್ರಮುಖವಾದದನ್ನು ಮಾತ್ರ ಆಯ್ದುಕೊಂಡು ತಮ್ಮ ಮುಂದಿಟ್ಟಿದ್ದು: ಭಾರತ ಮಾತೆಯ ವರಪುತ್ರ, ತುಳುನಾಡಿನ ಮಣ್ಣಿನ ಮಗ, ಅಪ್ಪಟ ದೇಶಪ್ರೇಮಿ, ಸಮಯ ಪ್ರಜ್ಞೆಯ ಶಿಸ್ತಿನ ಸಿಪಾಯಿ. ಡಾಕ್ಟರ್ ಮೋಹನ್ ಆಳ್ವರನ್ನು ಕಡಲಾಚೆಯ ದುಬೈಗೆ ಬರಮಾಡಿಕೊಂಡು UAE ಬಂಟ್ಸ್ ಪ್ರದಾನಿಸುವ ಬಂಟ ವಿಭೂಷಣ ಪ್ರಶಸ್ತಿ ಸ್ವೀಕರಿಸುವ ಡಾಕ್ಟರ್ ಮೋಹನ್ ಆಳ್ವರಿಗೆ ಸಮಸ್ತ ಕನ್ನಡಿಗರು, ತುಳುವರು ಹಾಗೂ ಬಹುಭಾಷಿಗರ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ಜೈ ಹಿಂದ್.